ಸಾಹಿತ್ಯ ಕ್ಷೇತ್ರದಲ್ಲಿ ಚಿರಪರಿಚಿತವಾದ ಹೆಸರು ಎಸ್.ಎಲ್. ಭೈರಪ್ಪ. 50 ವರ್ಷಗಳ ನಿರಂತರ ಬರವಣಿಗೆ, 20 ಕಾದಂಬರಿಗಳು, ಅಸಂಖ್ಯಾತ ಓದುಗರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಇವರ ಹುಟ್ಟೂರು. ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಗಳಿಗೆ ಒಟ್ಟು 8 ಜನ ಮಕ್ಕಳು. ಇವರಲ್ಲಿ ಭೈರಪ್ಪನವರು 3ನೇಯವರು. ಇವರು ಹುಟ್ಟಿದ್ದು 1934 ಜುಲೈ 26ರಂದು. ಭೈರಪ್ಪನವರ ಪ್ರಾಥಮಿಕ ಶಿಕ್ಷಣ ಹುಟ್ಟೂರಿನಲ್ಲಿ ಆರಂಭವಾದರೂ ನಂತರದ ದಿನಗಳಲ್ಲಿ ಆರ್ಥಿಕ ಕಾರಣಗಳಿಂದ ಇವರು ಕನ್ನಡ ಲೋಯರ್ ಸೆಕೆಂಡರಿ ಓದಲು ಸೋದರ ಮಾವನ ಊರು ಬಾಗೂರಿಗೆ ಹೋಗಬೇಕಾಯಿತು. ಇದೇ ಸಂದರ್ಭದಲ್ಲಿ ತಾಯಿ ತೀರಿಕೊಂಡರು. ತಾಯಿ ನನ್ನ 11ನೇ ವಯಸ್ಸಿನೊಳಗೆ ತೀರಿ ಹೋದರು, ಪ್ಲೇಗ್ನಿಂದ ತೀರಿ ಹೋದರು. ಅದಕ್ಕೆ ಮೊದಲು ನಮ್ಮ ಅಣ್ಣ ನಮ್ಮ ಅಕ್ಕ ಇಬ್ಬರೂ ಪ್ಲೇಗ್ ಆಗಿ ಒಂದೇ ದಿವಸ 1 ಗಂಟೆ ಅವಧಿ ಒಳಗೆ ಸತ್ತು ಹೋಗಿದ್ದರು. ನನಗೂ ಅವಾಗಲೇ ಪ್ಲೇಗ್ ಆಗಿತ್ತು, ಅದು ಹೇಗೋ ನನಗೆ ನಾನು ಸತ್ತು ಸಾಯಲಿಲ್ಲ ಅಷ್ಟೇ. ತಾಯಿ ಸತ್ತು ಸುಮಾರು 3 ವರ್ಷದ ಮೇಲೆ ಆ ತಂಗಿ ಸತ್ತು ಹೋಗಿ, ಆಮೇಲೆ ಇನ್ನು 1 ವರ್ಷದ ಮೇಲೆ ಒಬ್ಬ ತಮ್ಮ ಇದ್ದ ನನಗೆ, ಆ ತಮ್ಮ ಸತ್ತು ಹೋದ. ಆ ತಮ್ಮನ ಹೆಣನ ನಾನೇ ಹೊತ್ಕೊಂಡೋಗಿ ನಾನೇ ಸುಟ್ಟು ಬಂದೆ. ಈ ಸಾವು ಅನೇಕ ಆಧ್ಯಾತ್ಮದ ಪ್ರಶ್ನೆಗಳನ್ನು ಹುಟ್ಟು ಹಾಕುವುದರೊಂದಿಗೆ ಧೈರ್ಯವನ್ನೂ ತಂದುಕೊಟ್ಟಿತು. ಇದೇ ಧೈರ್ಯದಿಂದ ಬಾಗೂರನ್ನು ಬಿಟ್ಟು ಸಮೀಪದ ನುಗ್ಗೆಹಳ್ಳಿಗೆ ಬಂದರು. ಸ್ವಾಮಿ ಮೇಷ್ಟ್ರ ಮನೆಯ ಬಾಗಿಲು ತಟ್ಟಿದರು. ಅನಾಥ ಭೈರಪ್ಪನವರಿಗೆ ಈ ದಂಪತಿಗಳು ಆಸರೆಯಾದರು. ಜೊತೆಗೆ 4 ಮನೆಯ ವಾರಾನ್ನ ಕೂಡ ಸಿಕ್ಕಿತು. ನುಗ್ಗೆಹಳ್ಳಿಗೆ ಬಂದಾದ ಮೇಲೆ ಸುಮಾರು 1-2 ತಿಂಗಳೊಳಗೆ ನಾನು ಬಹಳ ಚುರುಕಾಗ್ಬಿಟ್ಟಿದ್ದೇನೆ. ಅದಕ್ಕೆ ಮುಖ್ಯ ಕಾರಣ ಒಂದೇನಂತ ಅಂದರೆ ನನಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಮ್ಮ ಮಾವನ ಭಯಕ್ಕೆ ನಾನಲ್ಲಿ ಆ ಊರಿನಲ್ಲಿ ಬಾಗೂರಿನಲ್ಲಿದ್ದಾಗ ನನ್ನ ಬುದ್ಧಿ ಮಂಕಾಗಿತ್ತು. ಆಮೇಲೆ ಇಲ್ಲಿ ಸ್ವಾಮಿ ಮೇಷ್ಟ್ರು ಮತ್ತು ಶ್ರೀನಿವಾಸ ಅಯ್ಯಂಗಾರ್ ಅಂತ ಇನ್ನೊಬ್ಬರು ಮೇಷ್ಟ್ರು, ಇಬ್ಬರೂ ನನಗೆ ಬಹಳ ಚೆನ್ನಾಗಿ ಪಾಠ ಹೇಳಿಕೊಡ್ತಾ ಇದ್ರು. ಈ ಮಧ್ಯೆ ಸ್ವಾಮಿ ಮೇಷ್ಟ್ರಿಗೆ ಗೊರೂರಿಗೆ ವರ್ಗವಾಯಿತು. ಚನ್ನರಾಯಪಟ್ಟಣಕ್ಕೆ ಹಿಂತಿರುಗಿ ಬಂದರು. ಅಲ್ಲಿ ನಿತ್ಯದ ಖರ್ಚನ್ನು ಹುಟ್ಟಿಸಿಕೊಳ್ಳಲು ತಿಂಗಳಿಗೆ 5 ರೂಪಾಯಿ ಸಂಬಳದ ಮೇಲೆ ಸಿನಿಮಾ ಟಾಕೀಸಿನಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡತೊಡಗಿದರು. 1ನೇ ವರ್ಷಕ್ಕೆ ಚನ್ನರಾಯಪಟ್ಟಣದ ಶಾಲೆಯ ವಾತಾವರಣ ಒಗ್ಗದೆ ಮೈಸೂರಿಗೆ ಬಂದು ಹೈಸ್ಕೂಲ್ 2ನೇ ವರ್ಷಕ್ಕೆ ಶಾರದಾ ವಿಲಾಸ್ ಶಾಲೆಗೆ ಸೇರಿದರು. ಮೈಸೂರಿನ ಅನಾಥಾಲಯ ಹಾಗೂ ಹೊಯ್ಸಳ ಕರ್ನಾಟಕ ಹಾಸ್ಟೆಲಿನಲ್ಲಿ ವಾರಾನ್ನ ಮುಂದುವರೆಯಿತು. ಈ ಮಧ್ಯೆ ರಜೆಯಲ್ಲಿ ಊರಿಗೆ ಹೋದಾಗ ಸ್ನೇಹಿತನೊಬ್ಬನ ಪರಿಚಯವಾಗಿ ಅವನ ಮಾತನ್ನು ನಂಬಿ ಮಿಲಿಟರಿಗೆ ಸೇರಲು ಹೋಗಿ ಕೈಲಿದ್ದ ಹಣವನ್ನು ಕಳೆದುಕೊಂಡರು. ನಾನು ರಾಣೇಬೆನ್ನೂರಿನಲ್ಲಿ ಒಂದು ಹೋಟ್ಲಿಗೆ ಸೇರಿಕೊಂಡೆ. ಆಮೇಲೆ ಅವನು ಒಂದು ಲಾಯರ್ ಹತ್ರ ಅಡುಗೆಯವನು ಹಾಕಿ ಸೇರಿಕೊಂಡೆ. ಆಮೇಲೆ ನಾನು ಅದನ್ನು ಬಿಟ್ಟೆ, ಅಲ್ಲೊಂದು ನಾಟಕ ಕಂಪ್ನಿಗೆ ಸೇರಿಕೊಂಡೆ. ನಾನಲ್ಲಿ ನಂತರ ಬೊಂಬಾಯಿ ಸೇರಿ ರೈಲ್ವೆ ಸ್ಟೇಷನ್ನಿನಲ್ಲಿ ಕೂಲಿಯಾಗಿ ಕೆಲವು ತಿಂಗಳುಗಳಿದ್ದು ಗದುಗಿನ ಕಡೆಯ ಸನ್ಯಾಸಿಗಳೊಂದಿಗೆ ಸೇರಿ ಮತ್ತೆ ಕರ್ನಾಟಕಕ್ಕೆ ಬಂದರು. ಹೀಗೆ 1 ವರ್ಷ ಅಲೆದಾಟವಾಯಿತು. ಆದರೆ ಓದುವ ಬರೆಯುವ ಬಯಕೆ ತೀವ್ರವಾಗಿ ಮತ್ತೆ ಮೈಸೂರಿಗೆ ಹಿಂತಿರುಗಿ ಬಂದು ಎಸ್ಎಸ್ಎಲ್ಸಿಗೆ ಅದೇ ಶಾರದಾ ವಿಲಾಸ್ ಸೇರಿದರು. ಎಸ್ಎಸ್ಎಲ್ಸಿಯಲ್ಲಿ ಮೊದಲ ತರಗತಿಯಲ್ಲಿ ತೇರ್ಗಡೆ ಹೊಂದಿದರು. ಹೀಗೆ ಓದಿ ಆನರ್ಸ್ನಲ್ಲಿ 2 ಚಿನ್ನದ ಪದಕ ಪಡೆದರು. ಭೈರಪ್ಪನವರ ಬದುಕಿಗೆ ಒಂದು ಅರ್ಥವನ್ನು ತಂದುಕೊಟ್ಟಿದ್ದು ತತ್ವಶಾಸ್ತ್ರ. ನಮ್ಮ ತಾಯಿ ಸಾವು